ಚಂದ್ರನಲ್ಲಿಗೆ ಮಾನವನನ್ನ ಕಳುಹಿಸಿ ಬೀಗಿದ್ದ ಅಮೆರಿಕದ ನಾಸಾ ಸಂಸ್ಥೆ ಈಗ ಮತ್ತೊಂದು ಮಹತ್ ಸಾಧನೆಗೆ ಮುಂದಾಗುತ್ತಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಲವು ವಿಕ್ರಮಗಳನ್ನು ಸಾಧಿಸಿರೋ ನಾಸಾ ಇದೀಗ 20 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ ಕ್ಷುದ್ರ ಗ್ರಹವೊಂದರ ಬೆನ್ನತ್ತಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇದೇ ಜುಲೈನಲ್ಲಿ ನಾಸಾದ ಒಸಿರಿಸ್ ರೆಕ್ಸ್ ಉಪಗ್ರಹ ಕ್ಷುದ್ರ ಗ್ರಹವೊಂದರ ಮೈದಡವಿ 3 ಬಗೆಯ ಸ್ಯಾಂಪಲ್ಗಳನ್ನು ಭೂಮಿಗೆ ಹೊತ್ತು ತರಲಿದೆ. ಅಂದ ಹಾಗೆ ಈ ಕ್ಷುದ್ರ ಗ್ರಹದ ಹೆಸರು ಬೆನ್ನು. ಜಗತ್ತಿನ ಸೂಪರ್ ಪವರ್ ದೇಶವಾಗಿರೋ ಅಮೆರಿಕ ಕೋಟ್ಯಂತರ ಡಾಲರ್ ಹಣ ಖರ್ಚು ಮಾಡಿ ಈ ಯೋಜನೆಗೆ ಕೈ ಹಾಕಿದ್ದು ಸಾವಿರಾರು ಕೋಟಿ ಬಿಲಿಯನ್ ಡಾಲರ್ ಆದಾಯದ ಕನಸಿಟ್ಟುಕೊಂಡಿದೆ. ಅಮೆರಿಕದ ನಾಸಾ ವಿಜ್ಞಾನಿಗಳ ಪ್ರಕಾರ ಬೆನ್ನು ಕ್ಷುದ್ರ ಗ್ರಹ ಹೇರಳವಾದ ಉಕ್ಕು ಮತ್ತು ನಿಕಲ್ನಿಂದ ಸೃಷ್ಟಿಗೊಂಡದ್ದಾಗಿದೆ. ಬೆನ್ನು ಕ್ಷುದ್ರ ಗ್ರಹದಲ್ಲಿ ಸಾವಿರಾರು ಬಿಲಿಯನ್ ಡಾಲರ್ ಮೌಲ್ಯದ ಖನಿಜಗಳ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಬರೋಬ್ಬರಿ 7,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೆರಿಕ ಈ ಮಹತ್ವಾಕಾಂಕ್ಷೆಯ ಯೋಜನೆಗೆ ಕೈ ಹಾಕಿದೆ. ಬಾಹ್ಯಾಕಾಶದಲ್ಲಿ ಅನಾಥವಾಗಿ ಸುತ್ತೋ ಕ್ಷುದ್ರ ಗ್ರಹಗಳು ಬೆಲೆ ಬಾಳುವ ಖನಿಜಗಳ ಗಣಿ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಭೂಮಿಗೆ ಸಮೀಪದಲ್ಲಿರೋ ಕ್ಷುದ್ರ ಗ್ರಹ ಬೆನ್ನುವಿನ ಬೆನ್ನತ್ತಿದೆ. ಉಕ್ಕು ಮತ್ತು ನಿಕಲ್ ಹೇರಳವಾಗಿರೋ ಕಾರಣದಿಂದ ಅಲ್ಲಿಯೂ ಗಣಿಗಾರಿಕೆ ನಡೆಸಬಹುದೇ ಎಂಬ ಕಾರಣದಿಂದ ಉಪಗ್ರಹವನ್ನ ಹಾರಿಬಿಟ್ಟಿದೆ ಅಮೆರಿಕ. 2016ರಲ್ಲಿ ಫ್ಲೋರಿಡಾದಿಂದ ಒಸಿರಿಸ್ ರೆಕ್ಸ್ ಎಂಬ ಉಪಗ್ರಹವನ್ನ ನಾಸಾ ಬಾಹ್ಯಾಕಾಶಕ್ಕೆ ಹಾರಿಸಿದೆ. ಭೂಮಿಯಿಂದ 20 ಲಕ್ಷ ಕಿಲೋಮೀಟರ್ ದೂರ ಸಾಗಿ ಈ ಉಪಗ್ರಹ ಬೆನ್ನು ಕ್ಷುದ್ರ ಗ್ರಹವನ್ನ ತಲುಪಲಿದೆ. ಈಗಾಗಲೇ ಈ ಉಪಗ್ರಹ ಬೆನ್ನು ಕ್ಷುದ್ರ ಗ್ರಹದ ಹಲವು ಫೋಟೋಗಳನ್ನ ನಾಸಾ ಕೇಂದ್ರ ಕಚೇರಿಗೆ ರವಾನಿಸಿದೆ. ಜುಲೈ ವೇಳೆಗೆ ಒಸಿರಿಸ್ ರೆಕ್ಸ್ ಉಪಗ್ರಹ ಬೆನ್ನು ಕ್ಷುದ್ರ ಗ್ರಹದ ಮೇಲ್ಮೈ ಮೇಲೆ ಹೋಗಿ ತನ್ನ ಯಾಂತ್ರಿಕ ಕೈಗಳನ್ನ ಹೊರಚಾಚಿ 3 ಬಗೆಯ ಸ್ಯಾಂಪಲ್ಗಳನ್ನ ಸಂಗ್ರಹಿಸುತ್ತೆ. 4 ವರ್ಷಗಳ ಬಾಹ್ಯಾಕಾಶ ಯಾತ್ರೆ ಮುಗಿಸಿ ಕ್ಷುದ್ರ ಗ್ರಹದಿಂದ ಸ್ಯಾಂಪಲ್ ಸಂಗ್ರಹಿಸಿ ಭೂಮಿಗೆ ತರಲಿದೆ ಈ ಉಪಗ್ರಹ. ಪ್ರತಿ 6 ವರ್ಷಗಳಿಗೆ ಬೆನ್ನು ಕ್ಷುದ್ರ ಗ್ರಹ ಭೂಮಿಯ ಸಮೀಪ ಬರಲಿದ್ದು ಈ ಸಂದರ್ಭದಲ್ಲಿಯೇ ಅಮೆರಿಕದ ಉಪಗ್ರಹ ಈ ಕ್ಷುದ್ರ ಗ್ರಹವನ್ನ ತಲುಪಲಿದೆ. 2021ರ ಮಾರ್ಚ್ ವೇಳೆಗೆ ಒಸಿರಿಸ್ ರೆಕ್ಸ್ ಉಪಗ್ರಹ ಬೆನ್ನು ಕ್ಷುದ್ರ ಗ್ರಹದ ಸ್ಯಾಂಪಲ್ಗಳನ್ನು ಹೊತ್ತು ಹೊರಡಲಿದ್ದು ಅದು 2023ರ ಸೆಪ್ಟೆಂಬರ್ ವೇಳೆಗೆ ಭೂಮಿಯನ್ನ ತಲುಪಲಿದೆ. ಬೆನ್ನು ಕ್ಷುದ್ರ ಗ್ರಹದ ಮೇಲ್ಮೈನಲ್ಲಿದ್ದಷ್ಟು ಸಮಯ ಉಪಗ್ರಹ ಕ್ಷುದ್ರ ಗ್ರಹದ ಆಕಾರ ಮತ್ತು ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಅಧ್ಯಯನ ನಡೆಸಲಿದೆ. ಬೆನ್ನು ಕ್ಷುದ್ರ ಗ್ರಹದ ಘನವಸ್ತುವಿನ ಸ್ಯಾಂಪಲ್ ಮತ್ತು ಇತರ ಮಾಹಿತಿಗಳನ್ನ ಸಂಗ್ರಹಿಸಲಿದೆ. ಇದರ ಜೊತೆಗೆ ಈ ಕ್ಷುದ್ರ ಗ್ರಹ ಭೂಮಿಯನ್ನ ಅಪ್ಪಳಿಸಲಿದೆ ಅನ್ನೋ ಮಾಹಿತಿಯ ಬಗ್ಗೆಯೂ ವಿಜ್ಞಾನಿಗಳು ಅಧ್ಯಯನ ನಡೆಸಲಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.